نما شيوايا شيوايا نما شيوايا شيوايا نما شيوايا 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 نما شيوايا ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಇವಳನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಮ್ಮ ಪಾದಯಾತ್ರೆ ಧರ್ಮಸ್ಥಳಕ್ಕೆ ಶುರುವಾಗಿದೆ ಅದರ ಭಾಗ ಒಂದು ವಿಡಿಯೋ ಅಂತಲೇ ಅನ್ಕೋಬೋದು ಮೊದಲನೇ ದಿನ ಏನೆಲ್ಲ ಆಯಿತು ನಾವೆಲ್ಲೆಲ್ಲಿ ಹೋಗಿದ್ವಿ ಅಂತೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ಇವಾಗ ನಾವು ಮೊದಲಿಗೆ ಮಲೆನ ಹಾಕ್ಸ್ಕೊಳ್ಳೋಕ್ಕೆ ಚನ್ನಪಟ್ಟಣದ ಮಾದೇಶ್ವರನಗರದಲ್ಲಿರುವಂಥ ಮಾದೇಶ್ವರ ದೇವಸ್ಥಾನದಲ್ಲಿ ಹೋಗಿ ಮಲೆನ ಧರಿಸ್ಕೊಳ್ತೀವಿ ಆ ನಂತರ ಮನೆಗೆ ವಾಪಸ್ ಕಾಲ್ನಡಿಗೆಯಲ್ಲಿ ಹೋಗಿ ಮನೆಯಲ್ಲೇ ಉಳ್ಕೊಳ್ತೀವಿ ಪ್ಯಾಕಿಂಗ್ ಎಲ್ಲ ಈ ರೀತಿ ಇತ್ತು ಚಳಿಗೆ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ತೊಗೊಂಡ್ವಿ ವಿಡಿಯೋ ಮಾಡೋದಕ್ಕೆ ಅಂತೇಳಿ ಗಿಂಬಲ್ನ ಎತ್ಕೊಳ್ಳೋಣ ಅಂತ ಇದ್ದೆ ಆದರೆ ಕಾಲ್ನಡಿಗೆಯಲ್ಲಿ ನಡೆಯೋ ಕಾರಣ ವಿಡಿಯೋನ ಸರಿಯಾಗಿ ಮಾಡೋದಕ್ಕಾಗಲ್ಲ ಅಂತೇಳಿ ನಾನು ಗಿಂಬಲ್ನ ಹಾಗೆ ಬಿಟ್ಟು ಫೋನ್ ಚಾರ್ಜರು ಮತ್ತು ಬಟ್ಟೆಗಳು ಅವಶ್ಯಕತೆ ಇರುವಂಥ ವಸ್ತುಗಳೆಲ್ಲವುದನ್ನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ನಿಂಗ್ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಅತ್ತೆ ಮಾವ ಅಜ್ಜಿ ಎಲ್ಲರ ಆಶೀರ್ವಾದ ಪಡೆದು ಮನೆಯಿಂದ ಹೊರಟ್ವಿ ಆಲ್ಮೋಸ್ಟ್ ಮನೆ ಬಿಡಬೇಕಾದ್ರೆ 6 ಗಂಟೆ ಆಯಿತು ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ ಅಷ್ಟು ಮುಂದೆ ಬಂದ ನಂತರ ಇಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇತ್ತು ಆ ದೇವಸ್ಥಾನದಲ್ಲಿ ಕಾಯಿ ಹೊಡೆದು ಕಡ್ಡಿ ಕರ್ಪೂರ ಹಚ್ಚುವಷ್ಟರಲ್ಲಿ ಸೂರ್ಯೋದಯ ಕೂಡ ಆಯಿತು ನೀವು ನೋಡ್ತಿರ್ಬೋದು ನಮ್ಮ ಊರಿಂದ ಒಟ್ಟಾರೆ ನಾವು 5 ಜನ ಹೊರಟ್ವಿ ನಾನು ನಮ್ಮ ಯಜಮಾನರು ಮತ್ತು ನಮ್ಮ ಪಕ್ಕದ ಮನೆಯವರು 3 ಜನ ಇಲ್ಲಿಂದ ನಾವು ಚನ್ನಪಟ್ಟಣದ ಕೋಟೆ ಮಠಕ್ಕೆ ಹೋದ್ವಿ ಕೋಟೆ ಮಠ ಅಂತ ಹೇಳಿದ್ರೆ ಸಿದ್ದಪ್ಪಾಜಿ ಮಠ ಅಂತೇಳಿ ಇದನ್ನೇ ಅತಿ ಹೆಚ್ಚಾಗಿ ಕೋಟೆ ಮಠ ಅಂತಲೇ ಕರೀತಾರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಹಿಂದೆ ಇದೆ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಪಕ್ಕದಲ್ಲೇ ಇದೆ ಮೊದಲಿಗೆ ನಾವು ಇಲ್ಲಿ ಪೂಜೆನ ಸಲ್ಲಿಸಿ ಮಾಲೆ ಹಾಕ್ಸ್ಕೊಳ್ದೆ ಇರುವಂಥವರು ಮಾಲೆನ ಧರಿಸ್ಕೊಳ್ತಾರೆ ಇಲ್ಲಿ ಇಲ್ಲಿ ಸ್ವಲ್ಪ ಹೊತ್ತು ಭಜನೆಯನ್ನು ಮಾಡಿ ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ನಂತರ ನಮ್ಮ ಕಾಲ್ನಡಿಗೆ ಶುರುವಾಗುವಂಥದ್ದು ಭಜನೆ ಎಲ್ಲ ಮುಗಿದ ನಂತರ ಕೊನೆಯದಾಗಿ ಮಂಗಳಾರತಿಯನ್ನು ಮಾಡಿ ಆರತಿಯನ್ನು ತಗೊಂಡು ನಂತರ ಪ್ರಸಾದನ ಸ್ವೀಕರಿಸಿ ಅಲ್ಲಿಂದ ನಾವು ಓಡೋದಕ್ಕೆ ಶುರು ಮಾಡ್ತೀವಿ ದಾರಿಯುದ್ದಕ್ಕೂ ಭಜನೆಯನ್ನು ಮಾಡಿದ್ವಿ ಇವಾಗ ಎಲ್ಲರೂ ಹೊರಡೋಕ್ಕೆ ತಯಾರಿನಲ್ಲಿದ್ದೀವಿ ಲಗೇಜನ್ನೆಲ್ಲ ಒಂದು ಟೆಂಪೋನಲ್ಲಿ ಲೋಡ್ ಮಾಡ್ಕೊಂಡು ಬರ್ತಾರೆ ನಾವು ಹಾಗೆ ಬರಿಗೈಯಲ್ಲಿ ನಡೆಯುವಂಥದ್ದು ಇಲ್ಲೇ ಸ್ವಲ್ಪ ದೂರ ಬಂದ ನಂತರ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಇಲ್ಲಿ ದೇವಸ್ಥಾನ ಬಾಗಿಲು ಒಳಗಡೆಯಿಂದ ತೆಗೆದಿತ್ತು ಹೊರಗಡೆಯಿಂದ ತೆಗೆದಿರಲಿಲ್ಲ ಗೇಟಿಗೆ ಹಾರನ ಹಾಕಿ ಪೂಜೆನ ಮಾಡಿ ಕಡ್ಡಿ ಕರ್ಪೂರ ಹಚ್ಚಿ ಕೈ ಮುಗಿದು ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ ಇಲ್ಲಿ ಆಂಜನೇಯ ಸ್ವಾಮಿಗೆ ಕಡ್ಡಿ ಕರ್ಪೂರ ಹಚ್ಚಿ ಕೈ ಮುಗಿದು ಇಲ್ಲಿಂದ ಕನಸಂದ್ರದ ಮಾರ್ಗವಾಗಿ ಹೊರಟ್ವಿ ಹೊರಡಬೇಕಾದ್ರೆ ಇಲ್ಲಿ ರಾಮಮ್ಮನ ಕೆರೆ ಸಿಕ್ತು ಅಲ್ಲಿ ಸ್ವಲ್ಪ ವಿಡಿಯೋನ ಮಾಡಿದೆ ಕೆರೆ ಮತ್ತು ಹೊಸದಾಗಿ ಆಗಿರುವಂಥ ಬೈಪಾಸ್ ರೋಡ್ ಬೆಂಗಳೂರು ಟು ಮೈಸೂರು ಅದನ್ನು ಸ್ವಲ್ಪ ತೋರಿಸ್ದೆ ಅಷ್ಟೇ ಜಾಸ್ತಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಆ ನಂತರ ನಾವು ಹೊರಟಿದ್ದು ಮೈನಾಕ್ನಸಳ್ಳಿ ಹತ್ರ ಇರುವಂಥ ಕಪಡಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗುವ ಮುಂಚೆನೆ ತಿಟ್ಮಾರ್ನಹಳ್ಳಿ ಗ್ರಾಮದಲ್ಲಿ ನಮಗೆ ನಾಷ್ಟದ ವ್ಯವಸ್ಥೆ ಆಗಿತ್ತು ದಾನಿಗಳಿಂದ ಅಲ್ಲಿ ನಾಷ್ಟನ ಮುಗಿಸ್ಕೊಂಡ್ವಿ ಅಲ್ಲಿಂದ ಕಪಡಿ ದೇವಸ್ಥಾನಕ್ಕೆ ಬಂದ್ವಿ ಕಪಡಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸಿದ ನಂತರ ಇಲ್ಲೂ ಕೂಡ ಪ್ರಸಾದವನ್ನು ಕೊಟ್ಟರು ಇಲ್ಲೂ ಕೂಡ ಪ್ರಸಾದ ಸೇವನೆ ಮಾಡಿ ಇಲ್ಲಿಂದ ನಾವು ಹೊರಡ್ತೀವಿ ತುಂಬಾ ವಿಶೇಷವಾಗಿತ್ತು ಅಲಂಕಾರ ಇದು ಶಿವನ ದೇವಸ್ಥಾನ ನೀವು ನೋಡ್ತಿರ್ಬೋದು ಸುತ್ತಲ ಪರಿಸರ ಯಾವ ರೀತಿ ಇದೆ ಅಂತ ಪಕ್ಕದಲ್ಲಿ ಕಣ್ವಾ ನದಿ ಹರಿತಾ ಇರುವಂಥದ್ದು ಈ ಜಾಗಕ್ಕೆ ನಾನು ಮೊದಲನೇ ಬಾರಿ ಬಂದಿದ್ದು ಆದರೂ ಕೂಡ ತುಂಬಾ ಇಷ್ಟ ಆಯಿತು ತುಂಬ ಪ್ರಶಾಂತವಾಗಿದೆ ಮತ್ತು ತುಂಬ ಚೆನ್ನಾಗಿದೆ Thank you.
ಇವಾಗ ನಾವಿಲ್ಲಿ ಪೂಜೆನ ಮುಗಿಸಿ ಪ್ರಸಾದನ ಸೇವಿಸಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನದಿಯ ಪಕ್ಕ ದೇವಸ್ಥಾನ ಯಾವ ರೀತಿ ಇದೆ ಅಂತ ಹಿಂದೆಯಿಂದ ವಿಡಿಯೋ ಮಾಡಿದ್ದೀನಿ, ನೋಡ್ತಿರ್ಬೋದು. ಇವಾಗ ನಾವು ದಾಟ್ತಿರುವಂಥದ್ದು ಕಣವಾ ನದಿ. ಇಲ್ಲಿಂದ ನಾವು ನೇರವಾಗಿ ಕನಸಂದ್ರ ಗ್ರಾಮಕ್ಕೆ ಹೋಗಬೇಕು. ಹೋಗುವ ದಾರಿ ಮಧ್ಯದಲ್ಲಿ ಟೀ, ಕಾಫಿ, ಮಜ್ಜಿಗೆ, ಬಾಳೆಹಣ್ಣು, ಬಿಸ್ಕೆಟು ಎಲ್ಲವನ್ನು ಕೊಡ್ತಾರೆ ಗ್ರಾಮಸ್ಥರು ಮತ್ತು ದಾನಿಗಳು. ನಂತರ ನಾವು ಸೇರಿದ್ದು ಕನಸಂದ್ರ ಗ್ರಾಮ. ಕನಸಂದ್ರ ಗ್ರಾಮದಲ್ಲಿ ಭಜನೆ ಎಲ್ಲ ಮಾಡಿ ಪೂಜೆನ ಸಲ್ಲಿಸಿ ನಂತರ ಗಾಡಿಗೆ ಪೂಜೆನ ಮಾಡಿ ಹೊರಟ್ವಿ. ಇಲ್ಲಿಂದ ಹೊರಡ್ಬೇಕಾದ್ರೆ ಒಂದೇ ಗಾಡಿ, ಆದರೆ ಮುಂದೆ ಸಾಗುತ್ತಾ ಸಾಗುತ್ತಾ ಇನ್ನೂ ಗಾಡಿಗಳು ಸೇರ್ಕೊಳ್ಳುವಂಥದ್ದು. ಇಲ್ಲಿ ಸ್ವಲ್ಪ ಜಾಗ ಇಕ್ಕಟ್ಟಿರೋದ್ರಿಂದ ಒಂದು ಗಾಡಿಗೆ ಪೂಜೆನ ಸಲ್ಲಿಸಿ ಮುಂದೆ ಕಳಿಸುವಂಥದ್ದು. ಆನಂತರ ಹಿಂದೆ ಸಾಲಾಗಿ ಗಾಡಿಗಳು ಬಂದು ಸೇರುತ್ತೆ, 4-5 ಗಾಡಿಗಳಿರುವಂಥದ್ದು. ಇಲ್ಲಿಂದ ನಾವು ಓಡಬೇಕಾದ್ರೆ 60-70 ಜನ ಇದ್ವಿ, ಆದರೆ ಕೊನೆಗೆ ಧರ್ಮಸ್ಥಳ ಕ್ಷೇತ್ರ ತಲುಪುವಷ್ಟರಲ್ಲಿ 600-700 ಜನ ಮಧ್ಯದಲ್ಲಿ ಬಂದು ಸೇರ್ತಾ ಇರ್ತಾರೆ. ಕನಸಂದ್ರ ಗ್ರಾಮದಿಂದ ನೆಕ್ಸ್ಟು ನಮ್ಮ ಟಾರ್ಗೆಟ್ ಇದ್ದಿದ್ದು ಹುಲಿಯೂರು ದುರ್ಗ, ಅಲ್ಲೇ ಕೂಡ ತಂಗ್ತಾ ಇದ್ದಿದ್ದು. ಇಲ್ಲಿಂದ ಹೊರಟಾಗ ನಾವು ಸಮಯ 1:30, ಆದರೆ ನಾವು ಹುಲಿಯೂರಮ್ಮ ದೇವಸ್ಥಾನ ತಲುಪುವಷ್ಟರಲ್ಲಿ ಸಮಯ 7:00. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಗಾಡಿಗಳು ಕಾಣಿಸ್ತಿದೆ ಅಂತ. ನಮ್ಮ ಮನೆಯಿಂದ ಆಲ್ಮೋಸ್ಟ್ ಇಲ್ಲಿ ದೇವಸ್ಥಾನದವರೆಗೆ 46 ಕಿಲೋಮೀಟರ್ ಇದೆ. ಇಲ್ಲಿ ಬಂದು ದರ್ಶನ ಮಾಡಿ ನಾವು ಪೂಜೆಯನ್ನು ಮುಗಿಸುವಷ್ಟರಲ್ಲಿ ಪ್ರಸಾದ ರೆಡಿಯಾಗಿತ್ತು, ಊಟನ ಮಾಡ್ತಾ ಇರುವಂಥದ್ದು. ಪ್ರತಿದಿನ ಇದೇ ರೀತಿ ಇರುತ್ತೆ ಅನ್ನದಾಸೋಹ. ನಾವು ತಂಗುವ ಸ್ಥಳದಲ್ಲಿ ಅಡುಗೆ ವ್ಯವಸ್ಥೆ ಆಗಿರುವಂಥದ್ದು ಅದೇ ಗ್ರಾಮಸ್ಥರ ಅಲ್ಲಿ ಬಂದಿರುವಷ್ಟು ಜನರಿಗೆ ಊಟವನ್ನು ಹಾಕಿ ಆನಂತರ ನಾವು ಊಟವನ್ನು ಮಾಡುವಂಥದ್ದು. ಇವಾಗ ನಾವು ಇದೇ ದೇವಸ್ಥಾನದಲ್ಲಿ ಮಲಗ್ತಾ ಇದ್ದೀವಿ. ನಂತರ ಬೆಳಿಗ್ಗೆ 1 ಗಂಟೆ ಮಧ್ಯರಾತ್ರಿ 1 ಗಂಟೆಯಲ್ಲಿ ಎದ್ದು ತಯಾರಿನ ಮಾಡ್ಕೊಳ್ತಾ ಇದ್ದೀವಿ ಹೊರಡೋದಕ್ಕೆ. ನಮ್ಮ ಮುಂದಿನ ತಂಗುದಾಣ ಬಂದು ಎಡೆಯೂರು. ಎಡೆಯೂರು ಹೋಗುವ ಮಧ್ಯದಲ್ಲೇ ನಾಷ್ಟ ಮತ್ತು ಊಟದ ವ್ಯವಸ್ಥೆ ಆಗಿರುವಂಥದ್ದು ಮಂಗಲ ಎಂಬ ಗ್ರಾಮದಲ್ಲಿ ವ್ಯವಸ್ಥೆ ಆಗಿರುತ್ತದೆ. ಅಲ್ಲಿ ಸ್ವಲ್ಪ ಹೊತ್ತು ತಂಗಿ ಅಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಅನಂತರ ಹೊರಡ್ತೀವಿ. ನಾನು ಆದಷ್ಟು ಎಲ್ಲವುದನ್ನು ಕವರ್ ಮಾಡಬೇಕು ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡೋದಕ್ಕೆ. ನಾವು ಕೂಡ ಕಾಲ್ನಡಿಗೆಯಲ್ಲಿ ನಡೆಯುತ್ತಾ ಇರೋದರಿಂದ ಎಲ್ಲವುದಕ್ಕೂ ಸಂಪೂರ್ಣವಾಗಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಆಗ್ತಾ ಇಲ್ಲ. ನನಗೆ ಇದು 2ನೇ ಯಾತ್ರೆ ಆಗಿದೆ, ಆದರೆ ಮೊನ್ನೆಯಿಂದ ಹೊರಟಿದ್ದು 1ನೇ ಸಲಿ ಅಷ್ಟೇ. ಅದರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಮುಂದೆ ಬರೋ ವಿಡಿಯೋಗಳಲ್ಲಿ ಆದಷ್ಟು ಇನ್ನೂ ಒಳ್ಳೆ ರೀತಿಯಲ್ಲಿ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಾವು ಮಂಗಲ ಎಂಬ ಗ್ರಾಮನ ತಲುಪಿದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು ಯಾವ್ಯಾವ ಥರ ಏನೇನು ಫೆಸಿಲಿಟಿಗಳಿರುತ್ತೆ ಅಂತೇಳಿ. ಈ ರೀತಿ ಗ್ಯಾಸಿಂದ ಹಿಡಿದು ಸೌದೆಯಿಂದ ಹಿಡಿದು ಶಾಮಿಯಾನದಿಂದ ಹಿಡಿದು ತೊಗೊಬರ್ತಾರೆ. ಇದು 31ನೇ ಪಾದಯಾತ್ರೆ ಮಾಡ್ತಿರುವಂಥದ್ದು. 1 ವರ್ಷನೂ ಕೂಡ ತಪ್ಪಿಸ್ದಂಗೆ 31 ವರ್ಷ ಸತತವಾಗಿ ಯಾತ್ರೆಯನ್ನು ಮಾಡ್ಕೊಂಡು ಬಂದಿರುವಂಥದ್ದು ಇವರ ನೇತೃತ್ವದಲ್ಲಿ ಅಂತೇಳಿದ್ರೆ ಶ್ರೀವರಾಜು ಕನಸಂದ್ರ. ಇವರು ನನಗೆ ದೊಡ್ಡ ಮಾವ ಕೂಡ ಹೌದು. ತುಂಬಾ ಅಚ್ಚುಕಟ್ಟಾಗಿ ಯಾವುದು ಒಂದು ಕುಂದು ಕೊರತೆ ಇಲ್ಲದಂತೆ ಈ ಯಾತ್ರೆನ ಪ್ರತಿ ವರ್ಷ ನಡೆಸ್ಕೊಂಡು ಬಂದಿದ್ದಾರೆ. ಇನ್ನೂ ಒಂದಷ್ಟು ವರ್ಷ ನಡೆಸಲಿ, ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅನ್ನೋದೇ ನಮ್ಮ ಎಲ್ಲರ ಆಶಯ. ಸತತವಾಗಿ 31 ವರ್ಷ ಯಾತ್ರೆ ನಡೆಸುವಂಥದ್ದು ತಮಾಷೆ ವಿಷಯನೇ ಅಲ್ಲ. ಪ್ರತಿಯೊಬ್ಬ ದಾನಿಗಳ ಮನೆ ಬಾಗಿಲನ್ನು ತಟ್ಟಿ ಅವರು ಕೊಡುವಂತಹ ದುಡ್ಡಾಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ಎಲ್ಲವನ್ನು ಒಟ್ಟುಗೂಡಿಸಿ
ನೂರಾರು ಜನ ಸಾವಿರಾರು ಜನಕ್ಕೆ ಅನ್ನವನ್ನು ಹಾಕಿ ಊಟದ ವ್ಯವಸ್ಥೆ, ಮೆಡಿಸಿನ್ ವ್ಯವಸ್ಥೆ, ಮತ್ತು ಸ್ನಾನದ ವ್ಯವಸ್ಥೆ, ಮತ್ತು ಉಳ್ಕೊಳ್ಳೋಕೆ ವ್ಯವಸ್ಥೆ ಎಲ್ಲ ರೀತಿಯಲ್ಲೂ ಮಾಡಿಕೊಡ್ತಾರೆ. ಪಾದಯಾತ್ರೆ ಕೇವಲ 12 ದಿನ ಮಟ್ಟಿಗೆ ನಾವು ನಡೀತೀವಿ ಅಂತ ಹೇಳಿದ್ರೆ, ಇವರು 1 ತಿಂಗಳು 1.5 ತಿಂಗಳು ಮುಂಚೆಯಿಂದನೇ ಇವರ ಕಾರ್ಯವೈಖರಿಯನ್ನು ಶುರು ಮಾಡಿಕೊಳ್ತಾರೆ. ದಾನಿಗಳಿಂದ ದವಸ ಧಾನ್ಯಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಗಲು ರಾತ್ರಿ ನಿದ್ದೆನ ಬಿಟ್ಟು ಭಕ್ತಾದಿಗಳ ಸೇವೆನ ಮಾಡ್ತಾರೆ. ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ನಮ್ಮ ತಂಗುದಾಣ ಬಂದು ಯಡಿಯೂರು. ಯಡಿಯೂರಿನಿಂದ ವಿಡಿಯೋ ಶುರು ಮಾಡ್ತೀನಿ. ಲವ್ ಯು ಆಲ್. ಮುಂದಿನ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.